విష్ యూ హ్యాపీ డే. ఈరోజు నేను టీవీ 18 హిందీ ఛానల్ బగ్గే మాట్లాడుతా ఇదేని. నన్నే ఈ ఛానల్ ఇంద అమిష్ మిశ్రా ఎంబ వ్యక్తి నన్నే యాంకరింగ్ మాడువాగ ఇస్లాం ధర్మతో వలియిల్ల హాజా గరీబున్ నవాజ్ బగ్గె సారీ ಅಜ್ಮೀರ್ ಅಜ್ಮೀರದಲ್ಲಿ ಅವರದು ದರ್ಗಾ ಇದೆ, ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ದಾರೆ. ನಾನು ಕೇಳ್ತೀನಿ ಅಮಿಷ್ ಮಿಶ್ರಾ ಅವರೇ, ನಿಮ್ಮಂಥ ವ್ಯಕ್ತಿಗಳು ನಿಮ್ಮಂಥ ಚಾನಲ್ಗಳೆಲ್ಲ ಬಿಕವಾಗ್ಬಿಟ್ಟಿದೆ. ನೀವು ಎಂದು ಒಂದೆರಡು ಬಿಸ್ಕೆಟ್ಗಳಿಗೋಸ್ಕರ ಹೊಗಳುವ ನಾಯಿ ಥರ ಆಗಿಬಿಟ್ಟಿದ್ದೀರಾ. ನಿಮಗೆಲ್ಲ ಏನು ಯೋಗಿದೆ ಇದೆ? ಈ ಸಮಾಜ ಬಗ್ಗೆ ಮಾತಾಡಲಿಕ್ಕೆ ಏನು ಯೋಗ್ಯತೆ ಇದೆ? ಈ ಧರ್ಮಗಳ ಬಗ್ಗೆ ಮಾತಾಡಲಿಕ್ಕೆ ಏನು ಯೋಗ್ಯತೆ ಇದೆ? ಎಷ್ಟನೇ ವಯಸ್ಸು ನಿಮಗೆ? ಒಂದು 35-40 ಇರ್ಬೋದಾ? ಸಾವಿರಾರುಗಳ ವರ್ಷಗಳಿಂದ ಅವರು ಅಲ್ಲಿ ಇದ್ದಾರೆ, ಅವ್ರದ್ದು ದರ್ಗಾ ಇದೆ. ಅವ್ರು ಏನು ಮಾಡಿದರೆ ಗೊತ್ತಾ? ವಲಿ ಅಲ್ಲ ಅಂದರೆ ಏನು ಗೊತ್ತಾ ನಿಮಗೆ? ವಲಿ ಅಂದರೆ ಅರಬಿಯಲ್ಲಿ ಫ್ರೆಂಡು, ಸ್ನೇಹಿತರು ಅಂತ ಹೇಳೋದು. ಯಾರಿಗೆ ಸ್ನೇಹಿತರು? ಅಲ್ಲಾಹಕ್ಕೆ ಸ್ನೇಹಿತರು, ದೇವರಿಗೆ ಸ್ನೇಹಿತರು. ಒಬ್ಬ ವ್ಯಕ್ತಿ ದೇವರಿಗೆ ಸ್ನೇಹಿತರ ಆಗಬೇಕಂದ್ರೆ ಅವರು ಫಸ್ಟು ಜನಗಳನ್ನು ಪ್ರೀತಿ ಮಾಡಬೇಕು. ದೇವರು ಹೇಳ್ತಾನೆ ಖುರಾನಲ್ಲಿ, ಜನಗಳನ್ನು ನೀವು ಪ್ರೀತಿ ಮಾಡಿ, ನಿಮಗೆ ನಾನು ಪ್ರೀತಿ ಮಾಡ್ತೀನಿ ಅಂತಾನೆ. ಅಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ, ತಲೆನೂ ಗೊತ್ತಿಲ್ಲ, ನಿಮಗೆ ವಾಲು ಗೊತ್ತಿಲ್ಲ. ಯಾವುದಾವುದು ಕಿವಿ ಮುಂಚೆ ಕೂತ್ಕೊಳ್ಳೋದು, ಮೈಕ್ ಸಿಕ್ಕಿದ್ರೆ ಸಾಕು ಇಬ್ಬರನ್ನ ಕರ್ಕೊಳ್ಳೋದು, ಲೊಳ್ಳು 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 ಅಂತ ನಾಯಿ ಥರ ಹೊಗಳೋದು ಅಷ್ಟೇ ನಿಮ್ಮ ಕೆಲಸನ. ಹಣ ಕೊಟ್ಟರೆ ಏನೇ ಬೇಕಾದ್ರೆ ಮಾಡ್ತೀರ ನೀವೆಲ್ಲ? ನಿಮಗೆಲ್ಲ ತಲೆನ ಬುದ್ಧಿನ ಏನೂ ಇಲ್ವಾ? ನಿಮ್ಮ ಹಿಂದೆ ಯಾರಿದ್ದಾರೆ, ಯಾರು ಪರಿವಾರಗಳು ಇದ್ದಾರೆ, ಯಾರು ಸಂಘ ಪರಿವಾರಗಳು ಇದ್ದಾರೆ, ಎಲ್ಲ ಪ್ರತಿಯೊಂದು ನಮಗೆ ಗೊತ್ತು. ಯಾಕೆಂದರೆ ನೀವೆಲ್ಲ ಹೇಳಿದಲ್ವಾ ಇವತ್ತು ಕೆಲವು ದಿವಸ ಮುಂದೆ ಏನು ಹೇಳಿದ್ರೆ ನೀವೆಲ್ಲ ಎಲ್ಲ ಮೀಡಿಯಾಗೆಲ್ಲ ನೀವೆಲ್ಲ ಸೇರಿಸಿ ಕೊರೋನಾ ಬಗ್ಗೆ ಹೇಳಿದ್ರಿ. ತಬ್ಲೀಗ್ ಜಮಾತ್, ತಬ್ಲೀಗ್ ಜಮಾತ್ಗೆ ಏನು ಹೇಳಿದ್ರಿ? ಕೊರೋನಾ ಜಿಹಾದ್ ಅಂತ ಹೇಳಿದ್ರಲ್ಲ ನೀವೆಲ್ಲ. ಆಮೇಲೆ ಏನಾಯಿತು? ಅವ್ರ ಕಾಲಲ್ಲಿ ಬಿದ್ದು ಅವರ ಬ್ಲಡ್ಡಿಂದ ಪ್ಲಾಸ್ಮಾ ತಗೊಂಡು ಮತ್ತೆ ಅವರಿಗೆ ಮತ್ತೆ ಬೇರೆಯವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ. ತಬ್ಲೀಗ್ ಜಮಾತನ್ನು ನೀವು ಪ್ರಬಲ್ಯ ಮಾಡಿದ್ದೀರಿ. ಈಗ ಖಾಜಾ ಗರೀಬುನ್ ನವಾಜ್ ಬಗ್ಗೆ ಮಾತಾಡ್ತಿರೋದ್ರಿ ನೀವು, ಪ್ರಬಲ್ಯ ಮಾಡ್ತಿದ್ದೀರಿ. ಮಾಡಿ, ಇಸ್ಲಾಂ ಧರ್ಮಮಲ್ಲ, ಇಸ್ಲಾಂ ಎಂಬುದು ನಾವು ಲೈಫಲ್ಲಿ ಹೆಂಗೆ ಬದುಕಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಅಂತದು ತೋರಿಸೋದು ಒಂದು ಮಾರ್ಗ, ಸತ್ಯ ಮಾರ್ಗ. ಅದು ಅದು ಜಾತಿ ಮತ ಅಲ್ಲ. ಇಸ್ಲಾಂ ನಮ್ಮ ಮತ ಅಲ್ಲ, ಖುರಾನ್ ನಮ್ಮ ವೇದ ಅಲ್ಲ, ಅಲ್ಲ ನಮ್ಮ ದೇವರಲ್ಲ. ಇದ್ರ ಏನು ಹೆಂಗೆ ತರ ನಿಮ್ಗೆ ತಿಳ್ಕೊಳ್ತೀರಾ? ಅಲ್ಲ ಅಂದರೆ ಅರಬಿಯಲ್ಲಿ ಇಬಾದತ್ಗೆ ಲಾಯಕ್ ಬಂದಂತಾರೆ. ಯಾರಿಗೆ ನಾವು ನಮ್ಮ ತಲೆನ ಸಾಯಿತು ಅವರಿಗೆ ನಾವು ಸ್ನೇಹ ಮಾಡಿಕೋ, ಅವರಿಗೆ ಇಬಾದತ್ಗೆ ಲಾಯಕ್ ಬಂದಿ, ವರ್ತಿ ಆಫ್ ವರ್ಷಿಪ್ ಅಂತ ಹೇಳೋದು. ಅರ್ಥ ಆಯ್ತಾ? ರೈಟು. ಅವ್ರದ್ದು 99 ಹೆಸರಲ್ಲಿ ಅದು ಒಂದು ರೈಟು. ಖುರಾನ್ ಅಂದರೆ ಏನು ಗೊತ್ತಾ? ನಮ್ಮ ವೇದ ಬುಕ್ ಅಲ್ಲ, ಅದು ದೇವರು ನಮಗೆ ಹೇಳಿಕೊಡ್ತಾನೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತದು. ಅದರ ಬಿಟ್ಟು ಅದರಲ್ಲಿ ಬೇರೆ ಏನೂ ಇಲ್ಲ. ಆಮೇಲೆ ಇಸ್ಲಾಂ, ಇಸ್ಲಾಂ ಅಂದರೆ ಪೀಸ್. ಪೀಸ್ ಅಂದರೆ ಏನು? ಶಾಂತಿ. ನೀವು ಓಂ ಶಾಂತಿ ಅಂತೀರಲ್ಲ, ಅಂಥದ್ದು ಶಾಂತಿ. ಪಕ್ಕದ ಮನೆ ಶಾಂತಿ ಅಲ್ಲ ರೀ ಮಿಶ್ರಾ ಅವರೇ. ಸೊ ಖಾಜಾ ಗರೀಬುನ್ ನವಾಸ್ ಅಂಥದ್ದು ವ್ಯಕ್ತಿ ಅಲ್ಲ. ಈ ಲೋಕದ ಜನಗಳಿಗೆ ಶಾಂತಿಯಾಗಿ ಬದುಕೋದು ಹೆಂಗೆ ಅದೆಲ್ಲ ಹೇಳಿಕೊಳ್ಳಿಕ್ಕೆ ಬಂದವರು, ರಿಫಾರ್ಮರ್ಸ್ ಅವರಲ್ಲ. ಅರ್ಥ ಆಯ್ತಾ? ನಿಮ್ಮಂಥ ಮೈಕ್ ಇಟ್ಕೊಂಡು ಯಾವುದೋ ಬಾಯಿಗೆ ಬಂದದ ಹಣ ಕೊಟ್ಟರೆ ಸಾಕು ಅಂತೂ ಲೊಳ್ಳು ಲೊಳ್ಳು ಅಂತೂ ಹೇಳಿದ್ರು, ನಾಯಿ ಥರ ಹೊಗಳೋದ್ರ ಜನಗಳು ಅಲ್ಲ ಅವರೆಲ್ಲ. ಯಾರ ಬಗ್ಗೆ ಹೆಂಗೆ ಮಾತಾಡಬೇಕು ಅಂತ ವ್ಯವಸ್ಥೆ ಇರಬೇಕು. ಫಸ್ಟ್ ನಿಮಗೆ ವ್ಯವಸ್ಥೆ ಇದೆಯಾ? ಯಾರಾದ ಒಬ್ಬ ಮುಸ್ಲಿಂ ವ್ಯಕ್ತಿ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಬಗ್ಗೆ ಮತ್ತು ಬೇರೆ ಯಾರೋ ದೊಡ್ಡ ದೊಡ್ಡ ಸ್ವಾಮಿಗಳ ಬಗ್ಗೆ ಮಾತಾಡಿದರೆ ನೀವು ಸುಮ್ಮನೆ ಇರ್ತೀರಾ? ಇದೆಲ್ಲ ಜನಗಳ ಬಗ್ಗೆ, ಜನಗಳು ಮಿಡಲಲ್ಲಿ ನೀವೆಲ್ಲ ಜಗಳ ಮಾಡಲಿಕ್ಕೆ ಕ್ರಿಯೇಟ್ ಪ್ರಯತ್ನ ಪಡ್ತಿದ್ದೀರಾ? ಇದೆಲ್ಲ ಒಳ್ಳೆ ಕೆಲಸ ಅಲ್ಲ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಿಮ್ಮಂಥ ಪತ್ರಿಕಾ ಜನಗಳಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಫಸ್ಟು ಜನಗಳಿಗೆ, ಅವ್ರು ಶಾಂತಿಯಾಗಿ ಬದುಕಬೇಕಂದ್ರೆ ಮೀಡಿಯಾಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ.
ಈ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇಲ್ಲ, ಫಸ್ಟ್ ಅದನ್ನು ಕಲ್ಕೊಳ್ಳಿ, ಆಮೇಲೆ ನೀವು ರಿಲೀಜಿಯಸ್ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು. ಯಾಕೆಂದರೆ ಇದೆಲ್ಲ ನೀವು ಭಾಳ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್.